ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನು ಪಡೆಯಿರಿ। ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ। ನಿಮ್ಗೆಲ್ಲ ಗೊತ್ತಿರೋ ಹಾಗೆ HDK ಕ್ಯಾಬ್ಸ್ ಇನ್ನೇನು ಸದ್ಯದಲ್ಲೇ ಬರುತ್ತೆ, ಆದ್ರೆ ಈ HDK ಕ್ಯಾಬ್ಸ್ ಆರಂಭ ಯಾವಾಗ, ಹಾಗೆ ಎಷ್ಟು ಕಮಿಷನ್ ಸಿಗತ್ತೆ, ಇನ್ನು ಇದರ ಡೀಟೇಲ್ಸ್ ಏನೇನು ಅದನ್ನೆಲ್ಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ। ಅಂತೂ ಮಾಜಿ ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಬೆಂಬಲದಲ್ಲಿ HDK ಕ್ಯಾಬ್ಸ್ ರಸ್ತೆಗಿಳಿಯೋದು ಪಕ್ಕಾ ಆಗಿದೆ। ಆಗಸ್ಟ್ ತಿಂಗಳ ಮಧ್ಯದಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ HDK ಕ್ಯಾಬ್ಸ್ ಸಂಚಾರ ಆರಂಭಿಸಲಿದೆ। ಈಗಾಗಲೇ ಬೆಂಗಳೂರಿನ 20,000 ಚಾಲಕರು ಇದಕ್ಕೆ ಸೇರಿದ್ದಾರೆ ಅಂತ ಕಂಪನಿ ಹೇಳಿಕೊಂಡಿದೆ। ಹುಲಿ ಟೆಕ್ನಾಲಜೀಸ್ ಹೆಸರಲ್ಲಿ ನೋಂದಣಿ ಪ್ರಕ್ರಿಯೆಗೆ ಮುಂದಾಗಿದ್ದು, ಬೆಂಗಳೂರಿನಲ್ಲಿ ಸೇವೆ ಆರಂಭಿಸಿದ ನಂತರ ಮೈಸೂರು, ಮಂಗಳೂರು ಮತ್ತು ಬೆಳಗಾವಿಯಲ್ಲಿ ಸೇವೆ ವಿಸ್ತರಣೆ ಆಗಲಿದೆ। ಇನ್ನು ಕುಮಾರಸ್ವಾಮಿ ಅವರು 50 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಗುರಿ ಹೊಂದಿದ್ದಾರೆ। ಕಂಪನಿಯ ಚಾಲಕರ ಅನುಕೂಲಗಳ ಬಗ್ಗೆ ಕೂಡ ಗಮನ ಹರಿಸಲಾಗಿದೆ। ಚಾಲಕರಿಗೆ 5% ಕಮಿಷನ್ ಕೂಡ ದೊರೆಯುತ್ತೆ। ಇನ್ನು ಅದರ ಜೊತೆಗೆ ಇನ್ಶೂರೆನ್ಸ್ ಮತ್ತು ಕುಟುಂಬದವರಿಗೆ ಕೆಲ ಅನುಕೂಲಗಳ ಜೊತೆ ಇನ್ಸೆಂಟಿವ್ ಕೂಡ ಸಿಗುತ್ತೆ। ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕುಮಾರಸ್ವಾಮಿ ಅವರು ಫೋನ್ಗೆ, ಮೇಲ್ಗೆ ಇನ್ನೂ ಸಿಕ್ಕಿಲ್ಲ। ಚಾಲಕರ ಅನುಕೂಲಗಳಿಗೆ ಹೆಚ್ಚಿನ ಗಮನ ವಹಿಸಲಾಗುವುದು ಅಂತಾರೆ ಓಲಾ, ಟ್ಯಾಕ್ಸಿ ಫಾರ್ ಶ್ಯೂರ್ ಮತ್ತು ಊಬರ್ ಚಾಲಕರ ಒಕ್ಕೂಟಗಳ ಮಾಜಿ ಅಧ್ಯಕ್ಷ ತಾನ್ವೀರ್ ಪಾಷಾ। ಸದ್ಯಕ್ಕೆ ಅವರು HDK ಕ್ಯಾಬ್ಸ್ ತಂಡದ ಪ್ರಮುಖ ಸದಸ್ಯರು। ಇನ್ನು ಇಲ್ಲಿ ಚಾಲಕರ ಸುರಕ್ಷೆಗೂ ಆದ್ಯತೆ ಕೊಡಲಾಗಿದೆ। 10 ಲಕ್ಷ ಮೌಲ್ಯದ ಲೈಫ್ ಇನ್ಶೂರೆನ್ಸ್, 5 ಲಕ್ಷದ ಆಕ್ಸಿಡೆಂಟ್ ಪಾಲಿಸಿ ಮತ್ತು 2 ಲಕ್ಷದ ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ವಾರ್ಷಿಕವಾಗಿ ಒದಗಿಸುವ ಉದ್ದೇಶ ಹೊಂದಿದ್ದೇವೆ। ಇನ್ನು ವಾಹನಗಳ ಉಚಿತ ಸರ್ವಿಸಿಂಗ್, ಕುಟುಂಬದವರ ಅನುಕೂಲ ಜೊತೆಗೆ ಚಾಲಕರಿಗೆ ಆರ್ಥಿಕ ತಜ್ಞರ ಮಾರ್ಗದರ್ಶನ ಮತ್ತಿತರ ಅನುಕೂಲದ ಬಗ್ಗೆ ಕೂಡ ಯೋಚನೆ ಮಾಡಿದೀವಿ ಅಂತ ಹೇಳಿದ್ದಾರೆ। ಇನ್ನು ಪ್ರಯಾಣ ದರಗಳು ಹೇಗಿವೆ ಗೊತ್ತಾ? HDK ಕ್ಯಾಬ್ ಅಪ್ಲಿಕೇಶನ್ ನಲ್ಲಿ 3-4 ಬಗೆಯ ಕ್ಯಾಟಗರಿ ಇರುತ್ತೆ। ಮಿನಿ ಮತ್ತು ಹ್ಯಾಚ್ ಬ್ಯಾಗ್ ಗೆ ಪ್ರತಿ ಕಿಲೋಮೀಟರ್ಗೆ 12.50 ರೂಪಾಯಿ, ಇನ್ನು ಸ್ಪೋರ್ಟ್ಸ್ ಸೆಡಾನ್ ಮಾದರಿಗೆ 14 ರೂಪಾಯಿ 50 ಪೈಸಾ ಮತ್ತು SUV ಹಾಗೂ ಹೊರವಲಯದ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ 50 ಪೈಸೆ ಹಾಗೆ ನಿಗದಿ ಮಾಡಲಿದ್ದಾರೆ। ಇನ್ನು ತುರ್ತು ಸಂದರ್ಭಕ್ಕೆ ಎಮರ್ಜೆನ್ಸಿ ಬಟನ್ ಕೂಡ ಇರುತ್ತೆ। ಹೌದು, ಎಮರ್ಜೆನ್ಸಿ ಟೈಮ್ ನಲ್ಲಿ ಬಳಕೆ ಮಾಡಲು ಅಪ್ಲಿಕೇಶನ್ ನಲ್ಲಿ ಅವಕಾಶ ಇರುತ್ತೆ। ಇಂಥದ್ದು ಓಲಾ, ಊಬರ್ ನಲ್ಲಿ ಇಲ್ಲ ಅಂತಾರೆ HDK ಕ್ಯಾಬ್ಸ್ ನ ತಾಂತ್ರಿಕ ತಂಡದ ಸುಮಿತ್ ಕುಮಾರ್। ಇನ್ನು ಇದಲ್ಲದೆ ಆಫ್ಲೈನ್ ಮೂಲಕನೂ ಟ್ಯಾಕ್ಸಿ ಸರ್ವಿಸ್ ಪಡಿಬಹುದಂತೆ। ಒಂದು ವೇಳೆ ಮೊಬೈಲ್ ಬ್ಯಾಟರಿ ಮುಗಿದು ಹೋದ್ರೆ, ಹೊಸ ಗ್ರಾಹಕರಾಗಿದ್ರೆ ಅವರ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ನೀಡುವ ಮೂಲಕ ಎಷ್ಟು ದರ ಆಗಿದೆ ಎಂಬ ಮಾಹಿತಿಯನ್ನ ಇಮೇಲ್ ನಲ್ಲೂ ಪಡಿಬಹುದು ಅಂತಾರೆ ತನ್ವೀರ್ ಪಾಷಾ। ಇನ್ನು ಬೆಂಗಳೂರಿನಲ್ಲಿ ಚಾಲಕರು ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ಪಹರೆ ವಾಹನ ನಿಯೋಜಿಸುವ ಯೋಜನೆ ಕೂಡ ಕಂಪನಿಗೆ ಇದೆ। ಇನ್ನು ಚಾಲಕರು ಸೇವೆ ನೀಡಲು ಆರಂಭಿಸುವ ಮುಂಚೆ ಅವ್ರಿಗಾಗಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ। ಪ್ರಯಾಣಿಕರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ವಾಹನಗಳ ಸರ್ವಿಸಿಂಗ್, ಟ್ಯಾಕ್ಸ್ ಪಾವತಿ, ಹೀಗೆ ಎಲ್ಲಾ ರೀತಿಯಲ್ಲೂ ಡ್ರೈವರ್ಸ್ ಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ। ಒಟ್ನಲ್ಲಿ HDK ಕ್ಯಾಬ್ಸ್ ಒಂದ್ಸರಿ ರಸ್ತೆಗೆ ಬಂದ್ರೆ ಓಲಾ, ಊಬರ್ ನ ಯಾರು ಕೇಳ್ತಾರೆ ಗೊತ್ತಿಲ್ಲ। ಸೊ ಫ್ರೆಂಡ್ಸ್, ನೀವೇನ್ ಹೇಳ್ತೀರಾ HDK ಕ್ಯಾಬ್ಸ್ ಬಗ್ಗೆ? ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ಗೆ ತಿಳಿಸಿ। ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್। ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ।